ಆಲ್ರೈಟ್, ನಾನು ನೇರವಾಗಿ ಹೋಗೋಣ ಹೆಗ್ಗಡ ದೇವನ ಕೋಟೆ. ಹೆಗ್ಗಡ ದೇವನ ಕೋಟೆ ಅಂದ ತಕ್ಷಣ ನನಗೆ ಆನೆ ಗೀನೆ ಎಲ್ಲ ಗ್ಯಾಪ್ಕ ಬರುತ್ತೆ ಅಲ್ಲಿ. ಆದರೆ ಭಾಳ ಸರಿ ನಾವು ಸರ್ಕಾರಿ ಶಾಲೆಗಳನ್ನು ಯಾಕೆ ಮುಚ್ಚುವಂಥ ಪರಿಸ್ಥಿತಿ ಬರ್ತಿದೆ, ಹಲವಾರು ಕಾರಣಗಳು. ಮೂಲಭೂತ ಸೌಕರ್ಯ ಇರಲ್ಲ, ಸರಿಯಾದ ಕಟ್ಟಡ ಇರಲ್ಲ, ಟೀಚರ್ಸ್ ಬರಲ್ಲ, ಕಳಪೆ ಗುಣಮಟ್ಟದ ಬೋಧನೆ, ಈ ರೀತಿ ಆರೋಪಗಳು ಅಪವಾದಗಳು ಭಾಳ. ಅದರ ಜೊತೆ ಒಂದು ಬಹುಮುಖ್ಯವಾಗಿ ನಗರ ಪ್ರದೇಶಗಳಲ್ಲಿ ಕೇಳಿಸಿ ಬರಬಹುದಾದ ಸರ್ಕಾರಿ ಶಾಲೆಗಳಲ್ಲಿ, ಈಗ ಬೆಂಗಳೂರಿನಲ್ಲಿ ದುರ್ಬೀನ್ ಹಾಕೊಂಡು ಹುಡುಕಬೇಕು ಅಷ್ಟೇ ಸರ್ಕಾರಿ ಶಾಲೆಗಳನ್ನ. ಯಾಕೆ ಅಂದರೆ ಪೋಷಕರಿಗೆ ನನ್ನ ಮಗುವಿಗೆ ಇಂಗ್ಲೀಷ್ ಹೇಳ್ಕೊಡಲ್ಲ ಕರೆಕ್ಟಾಗಿ, ನನ್ನ ಮಗು ಕನ್ನಡ ಮೀಡಿಯಮಲ್ಲಿ ಸಿಕ್ಕಾಕೊಂಡು ಏನೋ ಹೋಗಿ ಮುಗದೇ ಹೋಗ್ಬಿಡ್ತು ಕತೆ ಅಂತ. ಏನೂ ಆಗಲ್ಲ, ನಾವೆಲ್ಲ ಇಲ್ಲವೇ, ಇಂಗ್ಲೀಷಲ್ಲಿ ಓದೋರು ಅಷ್ಟೇ ಸುಮಾರಾಗಿ ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡಿ ನಾವು ಇಂಗ್ಲೀಷ್ ಮಾತಾಡ್ತೀವಿ, ಏನು ನಮಗೆ ಬರಲ್ವಾ? ಆದರೆ ಭಯ ಜನಕ್ಕೆ, ಭಯ ಪುಕ್ಕಲು, ಹಾಗಾಗಿ ಒಂದ್ಬಿಡ್ತು. ಆದರೆ ಇದನ್ನು ಅರ್ಥ ಮಾಡಿಕೊಳ್ಳಬಹುದಾದ ಜನ ಎಲ್ಲಿರ್ಬೋದಾಗಿತ್ತು? ನಗರದಲ್ಲಿರಬೇಕಿತ್ತು. ಹಂಗಾಗಿಲ್ಲ, ಅದೇ ಹೇಳೋದು, ಎಲ್ಲ ಇನ್ವೆನ್ಷನ್ಗಳು ಎಲ್ಲೆಲ್ಲೋ ಆಗ್ತಿರುತ್ತವೆ ಅಂತ. ಅಂಥ ಒಂದು ಅದ್ಭುತ ಪ್ರಯೋಗ ನಡೀತಾ ಇರೋದು ಹೆಗ್ಗಡೆ ದೇವನ ಕೋಟೆ. ಅಲ್ಲಿಗೆ ಹೋಗೋಣ, ಮೊದಲು ಈ ಸ್ಟೋರಿ ನೋಡಿಬಿಡಿ, ಆಮೇಲೆ ಆ ಟೀಚರ್ಗಳನ್ನು ಒಂದು ಸರಿ ಹಿಡಿಸ್ಕೊಂಡು ನಾವು ಇಂಗ್ಲೀಷಲ್ಲೇ ಟ್ರೈ ಮಾಡೋಣ. ಇವತ್ತು ಏನು ಮಾತಾಡ್ತಾರೆ ಅಂತ ನೋಡೋಣ. ಫಸ್ಟು ಸ್ಟೋರಿ ನೋಡಿ. ಇದು ಮೈಸೂರು ಜಿಲ್ಲೆ HD ಕೋಟೆಯ ಅನಗಡ್ಡೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಸರ್ಕಾರಿ ಶಾಲೆಯಾದರೂ 5ರಿಂದ 7ನೇ ತರಗತಿವರೆಗೆ ಎಲ್ಲರೂ ಇಂಗ್ಲಿಷ್ನಲ್ಲೇ ಮಾತನಾಡ್ತಾರೆ. ಪವನ್ ಅನ್ನೋ ಶಿಕ್ಷಕರು ಇಲ್ಲಿನ ಮಕ್ಕಳಿಗೆ ಇಂಗ್ಲಿಷ್ ಪಾಠ ಕಲಿಸ್ತಾರೆ. ಪ್ರತಿದಿನ ಇಂಗ್ಲಿಷ್ಗೆ 2 ಕ್ಲಾಸ್ ಮೀಸಲಿಟ್ಟಿದ್ದು, ಒಂದು ಪಠ್ಯಕ್ಕೆ ಮತ್ತೊಂದು ಸ್ಪೋಕನ್ ಇಂಗ್ಲಿಷ್ಗೆ ಮೀಸಲು. ಇದರಿಂದಾಗಿ ಮಕ್ಕಳಿಗೆ ಇಂಗ್ಲಿಷ್ನಲ್ಲಿ ಮಾತನಾಡಲು, ಬರೆಯಲು, ಕಥೆಗಳನ್ನು ಓದಲು ಸಹಾಯವಾಗ್ತಿದೆ. ತಮ್ಮ ಪೋಷಕರಿಗೆ ಇಂಗ್ಲಿಷ್ನಲ್ಲೇ ಸಹಿ ಮಾಡಲು ಇಲ್ಲಿನ ಮಕ್ಕಳೇ ಕಲಿಸಿರೋದು ಮತ್ತೊಂದು ವಿಶೇಷ. ನನಗೆ 1ನೇ ತರಗತಿಯಿಂದ ಇಂಗ್ಲಿಷ್ನ ಕಲಿಸಿರೋದ್ರಿಂದ ನಾನು ಚೆನ್ನಾಗಿ ಮಾತಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಇಂಗ್ಲಿಷ್ ಭಯ ಬರ್ತಿತ್ತು ಫಸ್ಟು, ಇಂಗ್ಲಿಷ್ನ ಕಲ್ಸಿದ ಮೇಲೆ ಭಯ ನನಗೆ ಇವಾಗ ಬರ್ತೇ ಇಲ್ಲ. ಸ್ಟೋರಿಗಳನ್ನ ಚೆನ್ನಾಗಿ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ ಮಾಸ್ಟರ್ ಮೇಡಮು. ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಇಂಗ್ಲೀಷು, ಆಮೇಲೆ ಮೇಡಮ್ ಜೊತೆ ಎಲ್ಲ ಇಂಗ್ಲೀಷ್ ಮಾತಾಡ್ತಿದ್ದೆ ಸರ್. ನನಗೆ ಸಖತ್ ಖುಷಿ ಆಯ್ತಿರ ಸರ್. ಇಂಗ್ಲೀಷ್ನೆಲ್ಲ ಸ್ವಲ್ಪ ತಪ್ಪಲ್ಲಿ ಹೇಳ್ಕೊಡ್ತಾರೆ ಸರ್. ಆಮೇಲೆ ಕಾಫಿ ರೈಟಿಂಗ್ ಬರೀಬೇಕಾದ್ರೂ ಅವರು ಹೇಳ್ಕೊಡ್ತಿದ್ರು ಸರ್. ಒಂದು ಸ್ಪೆಲ್ಲಿಂಗ್ ಹೇಳ್ಕೊಡ್ತಾರೆ ಸರ್ ತಪ್ಪಾದ್ರ. ಪವನ್ ಸರ್ ಹೇಳ್ಕೊಡ್ತಾರೆ ಸರ್. ಇಲ್ಲಿನ ಟೀಚರ್ಸ್ ಬರೀ ಇಂಗ್ಲಿಷ್ ವ್ಯಾಮೋಹಕ್ಕೆ ಬಿದ್ದಿಲ್ಲ, ಕನ್ನಡಕ್ಕೂ ಆದ್ಯತೆ ನೀಡಿದ್ದಾರೆ. ಈಗಿನ ಕಾಲದ ಅಗತ್ಯಕ್ಕೆ ತಕ್ಕಂತೆ ಮಕ್ಕಳಿಗೆ ಇಂಗ್ಲಿಷ್ ಕಲಿಸಲಾಗುತ್ತಿದೆ. ಇದೊಂದು ಇನೋವೇಟಿವ್ ಎಕ್ಸ್ಪೆರಿಮೆಂಟ್ ಅಂತಾರೆ ಇಲ್ಲಿನ ಶಿಕ್ಷಕರು. ಇದೊಂದು ಹೊಸದಾಗಿ ಇನೋವೇಟಿವ್ ಆಗಿ ಮಾಡಿರತಕ್ಕಂತ ಒಂದು ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್. ನಾನು ಅನ್ಕೊಂಡಿದ್ದು ಈ ಮಕ್ಕಳು ಮಾತಾಡಲ್ಲ, ಮೊದಲು ಇಂಗ್ಲಿಷ್ ಅನ್ನ ಮಾತಾಡಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಲಾಸ್ಟ್ 2 ವರ್ಷದಿಂದ ಮಕ್ಕಳು ಸ್ಪಾಂಟೇನಿಯಸ್ ಆಗಿ ಮಾತಾಡಕ್ ಶುರು ಮಾಡಿದ್ರು. ವೈ ಡೋಂಟ್ ವಿ ಟೀಚ್ ಲ್ಯಾಂಗ್ವೇಜ್ ಫಸ್ಟ್ ಬಿಫೋರ್ ಟೀಚ್ ಲೆಸನ್? ಮೊದಲು ಭಾಷೆನ ಕಲಿಸಿ ಆಮೇಲೆ ಪಾಠಗಳನ್ನ ಮಾಡಬೇಕು ಅಂತ ನನ್ನ ಉದ್ದೇಶದಿಂದ ಒಂದು ಇನೋವೇಟಿವ್ ಆಗಿ ಮಾಡಿರ್ತಕ್ಕಂಥ ವರ್ಕು. ಒಟ್ಟಿನಲ್ಲಿ ಸರ್ಕಾರಿ ಶಾಲೆ ಬೇಡ, ಅಲ್ಲಿ ಇಂಗ್ಲಿಷ್ ಸರಿ ಇಲ್ಲ ಅನ್ನೋರಿಗೆ ಈ ಶಾಲೆ ಮಾದರಿಯಾಗಿದೆ. ಕ್ಯಾಮರಾಮನ್ ಕಾರ್ತಿಕ್ ಜೊತೆ ಸುರೇಶ್, ಪಬ್ಲಿಕ್ ಟಿವಿ, ಮೈಸೂರು. ಸಿಂಪ್ಲಿ ವಂಡರ್ಫುಲ್. ನಾನು ಇಂಗ್ಲಿಷಲ್ಲೇ ಹೇಳ್ತಾ ಇದ್ದೀನಿ. ಓಕೆ, ಬಹಳ ಅದ್ಭುತವಾದಂತಹ ಪ್ರಯೋಗ ಅಂತ ಕಾಣಿಸ್ತಾ ಇದೆ. ನೋಡಿ, ಕನ್ನಡನ ಮರಿತಾ ಇಲ್ಲ, ಕನ್ನಡನ ಮಕ್ಕಳಿಗೆ ಹೇಳ್ಕೊಡ್ತಿದ್ದಾರೆ. ಆದ್ರೆ ಇಂಗ್ಲಿಷಿನ ಕಲಿದೆ ಇದ್ರೆ ಆ ಕೀಳರಿಮೆ ಬರುತ್ತೆ ನಮ್ಮ ಮಕ್ಕಳಿಗೆ ಅನ್ನೋದು ಬಹು ಬಹಳ ಪೋಷಕರ ಆತಂಕ. ಅದು ಆ ಕೀಳಮರಿಯನ್ನ ಮೆಟ್ಟಿ ನಿಲ್ಲಕ್ಕೆ ಬೇಕಾದಷ್ಟನ್ನ ಹೇಳ್ಕೊಡ್ತಿದ್ದಾರೆ. ಸೂಪರ್ಬ್, ವಂಡರ್ಫುಲ್ ಇಟ್ ಇಸ್. ಸ್ಟ್ರೈಟ್ ಹೋಗೋಣ ನಾವು. ಇಂಗ್ಲಿಷ್ ಶಿಕ್ಷಕಿ ಮಹಾದೇವಿ ಅವರು ಮತ್ತೆ ಸಂಜನಾ ವಿದ್ಯಾರ್ಥಿನಿ. ಆ ವಿದ್ಯಾರ್ಥಿನಿ ಅವಳು ಎಷ್ಟು ಬುದ್ಧಿವಂತೆ ಅಂತಂದ್ರೆ, ನಾನು ಇಂಗ್ಲಿಷಿನ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಂತ ಮೇಷ್ಟ್ರು ಹೇಳ್ತಾ ಇದ್ದಾರೆ ಅನ್ಕೊಂಡಿದ್ದೀನಿ. ಎಷ್ಟು ಬ್ರಿಲಿಯಂಟ್ ಇರ್ಬೇಕು ಅವಳು ಅಂತಂದ್ರೆ, ಅವಳು ಇರ್ಬೇಕಾಗಿತ್ತು ಈಶ್ವರಪ್ಪನವ್ರ ಜಾಗದಲ್ಲಿ. ಕರೆಕ್ಟ್ ಆಗಿ ಹೇಳೋದು, ಹೀಗಾಗಬಹುದು ಅಂತ ಹೇಳ್ತೀನಿ. ವಂಡರ್ಫುಲ್ ಇಟ್ ಇಸ್. ಏನೋ ನೇರವಾಗಿ ಮಹಾದೇವಿ ಹತ್ರ, ಮೇಡಮ್ ಹತ್ರ ಕೋಣ. ಹಲೋ ಮೇಡಮ್, ಹೌ ಆರ್ ಯು? ಸೋ ನೈಸ್, ನಾನು ಐ ಹ್ಯಾವ್ ಬೀನ್ ಟಾಕಿಂಗ್ ಟು ಯು, ವಂಡರ್ಫುಲ್ ಆಫ್ ಯು. ಹಲೋ, ಹಲೋ ಸರ್. ಹಲೋ, ಹಲೋ ಸರ್. ಹಲೋ ಮಾ, ಹೇಳಿ. ಹಲೋ ಸರ್, ಹೌ ಆರ್ ಯು ಸರ್? ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್ ಮೇಡಮ್, ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಸಂಜನಾ, ಹೌ ಡು ಯು ಫೀಲ್? ಅಯ್ಯೋ, ಗ್ರೇಟ್ ಫೀಲಿಂಗ್. ಹೌ ಡು ಯು ಫೀಲ್ ಅಬೌಟ್ ಸ್ಕೂಲ್ ಸರ್? ಫ್ಯಾಂಟಾಸ್ಟಿಕ್, ಐ ಸೆಡ್ ಯು ಆರ್ ರಿಯಲಿ ವಂಡರ್ಫುಲ್. ವೆರಿ ಹ್ಯಾಪಿ. ಹ್ಯಾಪಿ? ಅವರ್ ಚಿಲ್ಡ್ರನ್ ಪಾರ್ಟಿಸಿಪೇಟ್ ವೆಲ್ ಇನ್ ಸ್ಪೀಕಿಂಗ್. ದೇ ಆರ್ ಸ್ಪೀಕಿಂಗ್ ಗುಡ್ ಇಂಗ್ಲಿಷ್, ಇಸ್ಂಟ್ ಇಟ್? ಅಂಡ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಓಕೆ, ಆಲ್ ರೈಟ್, ವಿ ಗೆಟ್ ರಿಯಲಿ ಎಂಜಾಯ್ ವಿತ್ ಅವರ್ ಚಿಲ್ಡ್ರನ್. ಆಯ್ತು, ನೀವೀಗ ಇಂಗ್ಲಿಷ್ ಅಲ್ಲಿ ಮಕ್ಕಳ ಜೊತೆ ಮಾತಾಡ್ಸಿ. ನೀವೀಗ ಇಂಗ್ಲಿಷ್ ಅಲ್ಲಿ ನನ್ನ ಜೊತೆ ಮಾತಾಡ್ಬಿಟ್ರೆ ರಾಜ್ಯದ ಜನ ಓಡಾಯ್ತಾರೆ. ಏ, ನಮ್ ಕನ್ನಡ ಬರುತ್ತೆ, ಹೋಗ ಕರ್ಮ ಇಂಗ್ಲಿಷ್ ಬರಲ್ಲ ಅನ್ಬಿಡ್ತಾರೆ. ಆಮೇಲೆ ಫಸ್ಟ್ ಕನ್ನಡದಲ್ಲಿ ಹೇಳೋಣ. ಈಗ ಇರಿ, ಫಸ್ಟ್ ಅವಳನ್ನ ಮಾತಾಡ್ಸ್ಬೇಕು ನಾನು. ಸಂಜನಾ, ಹೇಗೆ, ಹೌ ಡು ಯು ಫೀಲ್, ಏನನ್ಸತ್ತೆ, ವಾಟ್ ಯು ಫೀಲ್ ಅಬೌಟ್? ಹಲೋ ಸರ್,
ಖುಷಿ ಆಗುತ್ತೆ ಸರ್. ಇಂಗ್ಲಿಷ್ ಅಲ್ಲಿ ಹೇಳಮ್ಮ ಪ್ಲೀಸ್. ಹೌ ಆರ್ ಯು ಸರ್? ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್ ಸಂಜನಾ. ಹೌ ಡು ಯು ಫೀಲ್? ಯು ಫೀಲ್ ಹ್ಯಾಪಿ ಟು ಸ್ಪೀಕ್ ಇನ್ ಇಂಗ್ಲಿಷ್? ಐ ಆಮ್ ಹ್ಯಾಪಿ ಸರ್. ಆಲ್ ರೈಟ್, ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ, ಫಸ್ಟ್ ಮಹಾದೇವಿ ಹತ್ರ ಮಾತಾಡೋಣ. ಮೇಡಮ್, ನೀವು ಇಂಗ್ಲಿಷ್ ಟೀಚರ್ ಅಂತ ಅನ್ಕೊಂಡಿದ್ದೀನಿ, ಸಹಜವಾಗಿ ಇಂಗ್ಲಿಷನ್ನ ಕಲಿಸ್ತಾ ಇರ್ತೀರಿ, ಆದರೆ ಈ ಮಕ್ಕಳಿಗೆ ಈ ರೀತಿ ಇಂಗ್ಲಿಷನ್ನ ಕಲಿಸ್ಬೇಕು ಕನ್ನಡದ ಜೊತೆಯಲ್ಲಿ ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಹೇಳಿ ಸರ್. ಏನಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಪೇರೆಂಟ್ಸ್. ಹಲೋ, ಇಲ್ಲಿ ಹೇಳ್ತಾ ಹೋಗಿ ಹೇಳ್ತಾ ಹೋಗಿ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಪೇರೆಂಟ್ಸ್ ಪ್ರೈವೇಟ್ ಶಾಲೆಗಳಲ್ಲಿ ಇಂಗ್ಲಿಷ್ ನ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳಿ ಆಟೋ ಮಾಡಿ ಬಸ್ ಮಾಡಿ ಸಾಕಷ್ಟು ದುಡ್ಡು ಖರ್ಚು ಮಾಡಿ ಕಳಿಸ್ತಾ ಇದಾರೆ. ಈ ಎಲ್ಲಾ ಸೌಲಭ್ಯಗಳು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇದೆ ಅನ್ನೋದನ್ನ ನಾವೀಗ ತೋರಿಸ್ಕೊಡ್ಬೇಕು ಜನರಿಗೆ. ನಾವು ಪ್ರೈವೇಟ್ ಶಾಲೆಗಳಿಗಿಂತ ಏನು ಕಡಿಮೆ ಇಲ್ಲ, ನಮ್ಮ ಮಕ್ಕಳು ಸಹ ಎಲ್ಲ ಕಲಿತಾರೆ ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡ್ವಿ. ಹಾಗೆ ನಮಗೆ ನಮ್ಮ ಇಲಾಖೆ ಕೂಡ ಅದನ್ನ ಅದಕ್ಕೆ ಪ್ರೋತ್ಸಾಹದಾಯಕವಾಗಿ ಒಂದು ಪ್ರತಿ ವರ್ಷ ಟ್ರೈನಿಂಗ್ ಗಳನ್ನ ಕೊಡ್ತಾ ಬಂತು. ಈಗ ಬ್ರಿಟಿಷ್ ಕೌನ್ಸಿಲ್ ಅಂತ ನಮ್ಮ ಇಲಾಖೆ ಒಂದು ಟ್ರೈನಿಂಗ್ ನ ಒದಗಿಸ್ಕೊಡ್ತು ಸರ್. ಅದು ತುಂಬಾ ಉಪಯುಕ್ತ ಆಯ್ತು ನಮ್ಗೆ. ಅದು ಏಳು ದಿನ ನಮ್ಗೆ ಕೊಟ್ಟರು, ಅದನ್ನ ತಗೊಂಡೋಗಿ ನಾವು ಸ್ಕೂಲಲ್ಲಿ ಅಡಾಪ್ಟ್ ಮಾಡಿದ್ವಿ. ತುಂಬಾ ನಮ್ಗೆ ಅದರ ಫೀಲ್ಡ್ ತುಂಬಾ ಚೆನ್ನಾಗಿ ಬಂತು. ಮಕ್ಕಳು ಚೆನ್ನಾಗಿ ಕಲ್ತರು. ಅಂದ್ರೆ ನೀವು ಹೇಳ್ತಾ ಇರೋದು, ಒಂದ್ ನಿಮಿಷ, ನೀವು ಅಂದ್ರೆ ಹೇಳ್ತಾ ಇರೋದು ಹೇಗಿದೆ ಅಂತಂದ್ರೆ, ರಾಜ್ಯ ಸರ್ಕಾರ, ಇದು ನಿಮ್ಮ ವೈಯಕ್ತಿಕ ಆಸಕ್ತಿ ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರನೂ ಇದಕ್ಕೆ ಎನ್ಕರೇಜ್ಮೆಂಟ್ ಕೊಡ್ತಾ ಇದೆ ಅನ್ನೋದಾದ್ರೆ, ನನಗೆ ಬೇರೆ ಸರ್ಕಾರಿ ಸ್ಕೂಲಲ್ಲಿ ಇದು ಕಾಣಿಸ್ತಿಲ್ವೇ? ಸರ್, ಎಲ್ಲಾ ಕಡೆ ಈಗ ನಾವು ಟ್ರೈನ್ ನಾವು ಸ್ವಂತ ಸ್ವಲ್ಪ ನಮ್ಮ ಒಂದು ಗಮನ ಕೊಡಬೇಕು ಅದರ ಬಗ್ಗೆ. ಬರೀ ರೈಟಿಂಗು ರೀಡಿಂಗು ಇಷ್ಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಫಸ್ಟ್ ಲಿಸನಿಂಗ್ ಸ್ಕಿಲ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತದೆ, ಮತ್ತೆ ಮಕ್ಕಳು ನಮ್ಮನ್ನ ಇಮಿಟೇಟ್ ಮಾಡ್ತಾರೆ. ಹೌ ವಿ ಸ್ಪೀಕ್, ನಾವು ಹೇಗೆ ಮಾತಾಡ್ತೀವಿ ಅನ್ನೋದನ್ನ ನೋಡ್ತಾರೆ, ಮತ್ತೆ ನಮ್ಮ ಜೊತೆ ರೆಸ್ಪಾನ್ಸ್ ಮಾಡ್ತಾರೆ ಫ್ರೆಂಡ್ಲಿ ಆಗಿ. ಸೊ ಆ ವಾತಾವರಣ ಫಸ್ಟ್ ನಾವು ಸೃಷ್ಟಿ ಮಾಡ್ಕೋಬೇಕು ಮಕ್ಕಳಲ್ಲಿ. ಅವ್ರಿಗೆ ಭಯ ಇಂಗ್ಲಿಷ್ ಅನ್ನೋ ಭಯ ಹೋಗ್ಬೇಕು ಅನ್ನೋ ತರ ನಾವು ನೋಡ್ಕೋಬೇಕು. ಸೊ ಯಾವಾಗ ಅವ್ರಿಗೆ ಭಯ ಹೋಗುತ್ತೋ ಅವ್ರು ಕನ್ನಡ ಭಾಷೆ ಹೇಗ್ ಕಲಿತಾರೋ ಇಂಗ್ಲಿಷ್ನು ಸಹ ಹಾಗೆ ಅಭ್ಯಾಸ ಮಾಡ್ತಾರೆ. ಸಂಜನಾ, ಸಂಜನಾ, ಏನನ್ಸತ್ ಈಗ ನಿನಗೆ ಕಾನ್ವೆಂಟ್ ಮಕ್ಕಳನ್ನ ನಿನಗೆ ನೋಡಿದ್ರೆ? ಹೆಚ್ ಡಿ ಕೋಟೆಯಲ್ಲಿ ಕಾನ್ವೆಂಟ್ ಇದೆಯಾ ಸಂಜನಾ? ಇದೆ ಸರ್. ಇದೆಯಾ? ಓಕೆ. ನಿನಗೆ ಕಾನ್ವೆಂಟ್ ಮಕ್ಕಳು ಸೂಟ್ ಹಾಕೊಂಡು ಬೂಟ್ ಹಾಕೊಂಡು ಮಿರಿ 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 ಅಂತ ಬಸ್ಗಳಲ್ಲಿ ಆಟೋಗಳಲ್ಲಿ ಸ್ಟೈಲ್ ಆಗಿ ಬ್ಯಾಗ್ ಹಾಕೊಂಡು ಎಲ್ಲ ಬಂದು ಇಳಿದಾಗ ನಿನಗೇನನ್ಸತ್ ಈಗ, ಅಯ್ಯೋ ನನಗೂ ಬರುತ್ತೆ ತಗಳಯ್ಯ ಕಂಡಿಲ್ವ ಇವ್ರು ಇಂಗ್ಲಿಷ್ ಅನ್ಸತ್ತಾ ಹೆಂಗೆ? ಸರ್, ಕಾರ್ಮೆಂಟ್ ಅಲ್ಲಿ ಹೋದ್ರೂ ಇಂಗ್ಲಿಷ್ ಬರುತ್ತೆ, ಸ್ಕೂಲ್ ಅಲ್ಲಿ ಹೋದ್ರು ಇಂಗ್ಲಿಷ್ ಕಲಿಸ್ತಾರೆ, ಎರಡರಲ್ಲೂ ಸ್ಕೂಲ್ ಇಂಗ್ಲಿಷ್ ನ ಕಲಿಸೋದ್ರಿಂದ ಎರಡು ಸರಿ ಅನ್ಸುತ್ತೆ ಸರ್. ಅನ್ಸುತ್ತೆ. ನಿನ್ಗೆ ಮನೆ ಹತ್ರ ಎಲ್ಲ ಯಾರು ಅನ್ನಲ್ವಾ, ಓಹೋ ಇವಳೇನ್ ದೊಡ್ಡ ಸೊಗಸ್ಗಾರ್ತಿ ಇಂಗ್ಲಿಷ್ ಅಲ್ಲಿ ಬಂದು ಮಾತಾಡಕ್ಕೆ ಅಂತ ನಮ್ಮ ಹಳ್ಳಿ ಕಡೆ ಅನ್ಬಿಡ್ತಾರಪ್ಪ ಒಂದೊಂದ್ಸರಿ, ಹಂಗ ಯಾರು ಅನ್ನಲ್ವಾ? ಇಲ್ಲ ಸರ್. ಏನಂತಾರೆ ನಿಮ್ಮ ಅಪ್ಪ ಅಮ್ಮ ನೀನು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ? ಏನ ನಿಮ್ಮ ಅಪ್ಪ ಅಮ್ಮಂಗೆ ಹೌ ಆರ್ ಯು ಡ್ಯಾಡಿ ಅಂತಂದ್ರೆ ಏನಂತಾರೆ? ಐ ಆಮ್ ಫೈನ್ ಅಂತಾರೆ. ಆದ್ದು ಪಾಯಿಂಟ್ ಅಂದ್ರೆ ವಾಪಸ್ ಬರ್ತೀನಿ ಇರೋ ನಿನ್ ಜೊತೆ ಮಾತಾಡೋಣ, ಪ್ಲಸ್ ಮೇಡಮ್ ಮಹಾದೇವಿ ಪ್ಲಸ್ ಆ ಇಂಗ್ಲಿಷ್ ಮಂದಿ ಶಿಕ್ಷಕರಾದಂತ ಪವನ್ ಇದ್ದಾರೆ, ನಾನು ಅವ್ರ ಜೊತೆ ಕೂಡ ಮಾತಾಡ್ತೇನೆ. ನಿಮ್ಗೆ ಪದೇ ಪದೇ ಹೇಳ್ತಾ ಇರ್ತೀನಿ, ಶಿಕ್ಷಕರೆಲ್ಲ ಕೆಟ್ಟವರಲ್ಲ, ಕಪ್ಪು ಕುರಿಗಳು ಇರುತ್ತವೆ, ಅವುಗಳನ್ನ ಹೆಕ್ಕಿ ತೆಗೆದು ಬಡದಾಕ್ಬಿಟ್ರೆ ಸಾಕು, ನಮ್ಮಲ್ಲಿ ಅದ್ಭುತವಾದ ಶಿಕ್ಷಕರು ಇನ್ನು ಉಳ್ಕೊಂಡಿದ್ದಾರೆ, ರಾಜ್ಯ ಸರ್ಕಾರದ್ದು ಸರಿನೇ ಖಾಸಗಿನೂ ಸರಿನೇ. ಹಾಗಾಗಿ ಒಂದು ಶಿಕ್ಷಕ ತಪ್ಪು ಮಾಡಿದ ಅಂದ ತಕ್ಷಣ ಇಡೀ ಆ ಸಮುದಾಯವನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಸೋದು ನೋಡೋದು ಎಷ್ಟು ತಪ್ಪು ಅನ್ನಕ್ಕೆ ಎಂಥ ಉದಾಹರಣೆ ಇದೆ ಅಲ್ಲ ನಮ್ಮ ಹತ್ರ. ಇವತ್ತು ಇದನ್ನು ಮುಂದುವರಿಸ್ತೀವಿ ಈ ವಿರಾಮ ಆದ್ಮೇಲೆ.